ಎಷ್ಟು ಚೆನ್ನಾಗಿವೆ ಅವು ಅಂತಂದ್ರೆ ಇಲ್ಲಿ 500 ವಚನ ಇದೆ ಈ ಪುಸ್ತಕ ನೀವು ಯಾವುದನ್ನ ಇವತ್ತು ಪಠ್ಯ ಅಂತ ಇಟ್ಕೊಂಡಿದ್ರು 500 ವಚನ 504 ವಚನ 500 ವಚನ ನೀವು ಸರಿಯಾಗಿ ಮನನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಸವಣ್ಣವರನ್ನ ಹೆಚ್ಚು ಕಡಿಮೆ ಬಸವರಾಜು ಎಂಥ ದೊಡ್ಡ ಸ್ಕಾಲರ್ ಅಂದ್ರೆ ಬಹಳ ಅದ್ಭುತವಾದ ರೀತಿಯಲ್ಲಿ ಇದನ್ನ ಸಂಶೋಧನೆ ಮಾಡಿದರು ಬಸವಣ್ಣ ಬಹಳ ಅಥೆಂಟಿಕ್ ಆದಂತಹ ಒಂದು ಸಂಪಾದನೆ ಬಸವರಾಜು ಅವರು ಅದಕ್ಕೆ ನಾನು ಇದನ್ನು ತಗೊಳ್ಳಿ ಅಂತ ಹೇಳಿ ಅವರು ಬಸವಣ್ಣನ ಅಲ್ಲಮ್ಮನನ್ನ ಅಕ್ಕನನ್ನ ದಾಸಿಮಯ್ಯನ ನಾಲ್ಕು ಜನದ್ದು ಸಂಪಾದಿಸಿದ್ದಾರೆ ಬಸವರಾಜು ಇದು ಸಮಗ್ರ ಇದೆ ಸರ್ ಅವರು ಬಸವಣ್ಣ ಇದು ಸಮಗ್ರ ಅಲ್ಲ ಇದು ಇದರಲ್ಲಿ 500 ವಚನ ಮಾತ್ರ ಇದೆ ಬಸವಣ್ಣವ್ರದ್ದು ಅಸಂಖ್ಯಾತ ವಚನವೇ ಬಸವಣ್ಣವ್ರದ್ದು ಅದರಲ್ಲಿ ಆಯ್ದ 500 ವಚನ ಇದೆ ಇದು ನೋಡಿ ಕೆಲವೆಲ್ಲ ಬಸವಣ್ಣವ್ರ ಪೊಲಿಟಿಕ್ಸ್ ಏನು ಯಾಕೆಂದ್ರೆ ಅವ್ರು ಏನು ಮಾಡಿದ್ರು ಬರವಣಿಗೆನೂ ಆಯ್ತಲ್ಲ ಅಂದ್ರೆ ವಚ ಹೇಳಿದ್ದಾಗಿದ್ರು ಅದನ್ನ ಅದನ್ನು ಕುರಿತು ತಮ್ಮ ಮಾತುಗಳು ಕೇವಲ ಮಾತಲ್ಲ ವಚನ ಕೇವಲ ವಚನವಲ್ಲ ಆ ವಚನದಲ್ಲಿ ಒಂದು ಏನೋ ಒಂದು ಬಂಧ ಇದ್ದೇ ಇದೆ ಅದು ಏನೋ ಅಲಂಕಾರ ಇದೆ ಅದರಲ್ಲಿ ಒಂದು ಒಂದು ರೂಪಕ ಪ್ರಪಂಚ ಇದ್ದೇ ಇದೆ ಇಲ್ಲದ್ರೆ ಅದಕ್ಕೆ ಮಹತ್ವ ಬರ್ತಿರ್ಲಿಲ್ಲ ಬರೇ ಮಾತಾಗಿದ್ರೆ ಅದಕ್ಕೆ ಈ ಮಹತ್ವ ಬರ್ತಿರ್ಲಿಲ್ಲ ಬಸವಣ್ಣ ಹೇಳ್ತಾನೆ ತಾಳಮಾನ ಸರಿಸವನಲ್ಲಿ ಮೊದಲನೇದು ಬಸವಣ್ಣ ವಚನಗಳು ಅಂತ ಇದೆಯಲ್ಲ ನಾಲ್ಕನೇದು ತಾಳಮಾನ ಸರಿಸವನಲ್ಲಿ ಓಜೆ ಬಜಾವಣೆಯ ಅರಿಯೆ ಅಮೃತಗಣ ದೇವಗಣವನರಿಗೆ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಹಾನು ಒಲಿದಂತೆ ಹಾಡುವೆ ಹಾನು ಒಲಿದಂತೆ ಹಾಡುವೆ ಇದು ಅವರ ಸಿದ್ಧಾಂತ ಬರವಣಿಗೆ ಮಾತು ಹೇಗಿರಬೇಕು ಅಂದರೆ ಹಾನು ಒಲಿದಂತೆ ಹಾಡುವೆ ನನಗೆ ಇಷ್ಟವಾದ್ದನ್ನು ಹೇಳ್ತೀನಪ್ಪ ನಿಮಗೆ ಇಷ್ಟವಾದ್ದನ್ನು ಹೇಳ್ತೀನಿ ಅಂತ ಇವತ್ತಿನ ಬಹಳ ದೊಡ್ಡ ಸಿದ್ಧಾಂತ ಅಂದ್ರೆ ನಿಮಗೆ ಇಷ್ಟವಾದ್ದನ್ನು ಹೇಳ್ತೀವಿ ನಾವು ಯಾಕೆ ಸ್ವಾಮಿ ಇಷ್ಟ ಅಲ್ಲ ಅಶ್ಲೀಲವಾದ ಇರುತ್ತೆ ಹಿಂಸೆ ಇರುತ್ತೆ ನಿಮ್ಮ ಸಿನಿಮಾದಲ್ಲಿ ಅಂದ್ರೆ ಜನಕ್ಕೆ ಬೇಕು ಸರ್ ಏನ್ ಮಾಡೋದು ನಾವು ನೀವು ದರ್ಶನ್ ಕೇಳಿ ಅವನು ಅದೇ ಹೇಳೋದು ಜನ ಇಷ್ಟಪಡ್ತಾರೆ ಅದಕ್ಕೆ ಕೊಡ್ತೀವಿ ನಾವು ಅಂತ ನಿಮ್ ಕೆಲಸ ಜನ ಇಷ್ಟಪಡೋದನ್ನ ಕೊಡೋದಲ್ಲ ನೀವು ಇಷ್ಟಪಟ್ಟಿನ ಜನಕ್ಕೆ ಕೊಡೋದು ಅಂದ್ರೆ ರಿವರ್ಸ್ ಮಾಡ್ತೇನೆ ಹಾನು ಒಲಿದಂತೆ ನನಗೆ ಸರಿ ಅನ್ಸುತ್ತೆ ಹೇಳ್ತೇನೆ ನೋಡಿ ಅದು ಇವತ್ತು ಸರ್ವಮಾನ್ಯವಾದ ತತ್ವ ಅದು ಪಾಲಿಟಿಕ್ಸ್ ಹಾನು ಒಲಿದಂತೆ ಹಾಡು ನಿಮ್ಮ ಪ್ರೀತಿಗೆ ನಾನು ಹಾಡಲ್ಲಪ್ಪ ನಿಮ್ಮನ್ನು ಮೆಚ್ಚಬೇಕು ಅಂತ ಹಾಡಲ್ಲ ನಿಮ್ಮಿಂದ ಸಂಪಾದನೆ ಮಾಡಬೇಕು ಅಂತ ಹಾಡಲ್ಲ ನಾನು ಹಾನು ಒಲಿದಂತೆ ಹಾಡು ನಿಮ್ಗೆ ಇಷ್ಟವಾಗ್ಲಿ ಇಷ್ಟವಾಗ್ಲಿ ಬೇಕಾದ್ರೆ ಒಪ್ಕೊಳ್ಳಿ ಬೇಡವಾದ್ರೆ ಬಿಡಿ ಆದ್ರೆ ನನ್ನ ಹಠ ನನ್ನ ಛಲ ಅಂದ್ರೆ ಹಾನು ಒಲಿದಂತೆ ಹಾಡು ಎಲ್ಲ ಲೇಖಕರು ಇದನ್ನು ಸಾರಾಸಗಟ ಒಪ್ಕೊಳ್ಬಹುದು ಅಂತ ಕಾಣುತ್ತೆ ಈ ತತ್ವ ನಾನು ಒಲಿದಂತೆ ಹಾಡು ಮತ್ತೆ ಇನ್ನೊಬ್ಬರ ಕಥೆ ಹೇಳಲ್ಲ ಅಂತ ನೋಡಿ ಬಸವಣ್ಣ ಅದಕ್ಕೆ ಒಂದು ಫಸ್ಟ್ ಟೈಮ್ ಅವನು ನೆರೇಟಿವ್ ಮೋಡ್ ಇಂದ ಹೊರಗೆ ಬಂದ ಕನ್ನಡದಲ್ಲಿ ಪ್ರಧಾನವಾದ ವೃತ್ತಿ ಅಂದ್ರೆ ಕಥನ ವೃತ್ತಿ ಪಂಪ ಕಥೆ ಬರೀತಾನೆ ಕುಮಾರ ವ್ಯಾಸ ಕಥೆ ಬರೀತಾನೆ ಲಕ್ಷ್ಮೀಶ ಕಥೆ ಬರೀತಾನೆ ಹರಿಹರ ಕಥೆ ಬರೀತಾನೆ ರನ್ನ ಬರೀತಾನೆ ನಾಗಚಂದ್ರ ಜನ ಎಲ್ಲರೂ ಕಥೆ ಬರೆಯರೆ ಹೌದಾ ಕಥೆ ಬಿಟ್ಟವ್ರು ಯಾರಿದ್ದಾರೆ ಬಸವಣ್ಣ ಅಲ್ಲ ಸರ್ ಬಸವಣ್ಣನ ಮೊದಲು ದಾಸಿಮಯ್ಯ ಎಲ್ಲ ವಚನಗಳನ್ನೇ ಬರೀತಾರೆ ಅಂದ್ರೆ ಬಸವಣ್ಣನೇ ಇನ್ನು ಹುಟ್ಟಾಕದಂತ ಹರಿಕಾರನ ಅಥವಾ ಬಸವಣ್ಣ ಮೊದಲು ಕೂಡ ಸ್ವಲ್ಪ ಪೂರ್ವದಲ್ಲಿ ದಾಸಿಮಯ್ಯ ಇದ್ರು ಅಂತ ಹೇಳ್ತಾರೆ ದಾಸಿಮಯ್ಯ ಶುರು ಮಾಡಿರ್ಬೋದು ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ದಾಸಿಮಯ್ಯವರು ಕೂಡ ಹೆಚ್ಚು ಕಡಿಮೆ ಅದು ತ್ರಿಪದಿಗಳೇ ದಾಸಿಮಯ್ಯ ಬರೆದಿರೋದು ಕೂಡ ಈ ತರ ಒಂದು ಬಹಳ ಮುಕ್ತವಾದಂತಹ ಒಂದು ವಚನದ ಪುಟ್ಟು ಇನ್ನೂ ಆಗಿರಲಿಲ್ಲ ಅಂದ್ರೆ ಅದರಲ್ಲಿ ಸೂಚನೆಗಳಿರ್ತಾ ಇತ್ತು ಈ ಎಲ್ಲ ಬಂಧಗಳನ್ನು ಮೀರುವಂತದ್ದು ಏನೋ ಒಂದು ಮಾಡ್ಬೇಕು ಅನ್ನೋ ಸೂಚನೆ ಇತ್ತು ಆದ್ರೆ ಅದು ಮೂಲ ಸಾತ್ರ ತ್ರಿಪದಿಗಳೇ ಬಸವಣ್ಣ ದಾಸಿಮಯ್ಯನ ವಚನಗಳನ್ನ ಸ್ವಲ್ಪ ಆ ಕಡೆ ಕಡೆ ಜೋಡಿಸ್ಬಿಟ್ರೆ ತ್ರಿಪದಿ ಆಗುತ್ತೆ ಅಂತ ಚಿನ್ನಾನ್ ಮೂರ್ತಿಗಳು ಬಳಸಗೊಸೆ ಅದು ಪ್ರಬಂಧ ಬರೆದಿದ್ದಾರೆ ಅದನ್ನೇ ದಾಸಿಮಯ್ಯನ ವಚನಗಳು ಹೇಗೆ ವಚನ ತ್ರಿಪದಿಗಳೇ ಆಗಿವೆ ಆದ್ರೆ ಮೊಟ್ಟ ಮೊದಲು ವಚನದ ರೂಪರೇಷೆಯನ್ನ ಕೊಟ್ಟವನು ಬಸವಣ್ಣ ನಂತರ ಅವನ ಜೊತೆಯಲ್ಲಿರುವಂತ ಅಲ್ಲಮ್ಮ ಅಕ್ಕಮಹಾದೇವಿ ಅಕ್ಕಮಹಾದೇವಿ ಅಂತೂ ನಿಜವಾಗ್ಲೂ ಒಂದು ಭಾವಗೀತಾ ಕಾರ್ತಿನಿ ಇರಿಸಿಷ್ಟವಳು ಕನ್ನಡದ ಮೊಟ್ಟ ಮೊದಲ ಭಾವಗೀತಾ ಕಾರ್ತಿ ಅಂದ್ರೆ ಅಕ್ಕಮಹಾದೇವಿ ಬೇಂದ್ರೆಗಿಂತ ಬೇಂದ್ರೆ ಕುವೆಂಪುಗಿಂತ ಮೊದಲು ಕನ್ನಡದಲ್ಲಿ ಭಾವಗೀತೆಯನ್ನ ಜೀವಿಸಿದವಳು ಅಕ್ಕಮಹಾದೇವಿ ಅಲ್ಲಮ್ಮ ದಾಸಿಮಯ್ಯ ಮತ್ತು ಬಸವಣ್ಣ ನಾಲ್ಕು ಜನ ಅಂತೂ ಅವರು ನಾಲ್ಕು ಮಹಾಶಿಖರಗಳಿದ್ದಾರೆ ವಚನ ಸಾಹಿತ್ಯದಲ್ಲಿ ಸರ್ವಜ್ಞದಲ್ಲಿ ತ್ರಿಪದಿಗಳೇನೆ ಪಕ್ಕ ತ್ರಿಪದಿಗಳೇ ನಂತರ ಬಂದವನು ಅವನು ನಂತರ ಬಂದವನು ಬಸವಣ್ಣವ್ರ ನಂತರ ಬಂದವ ಎಷ್ಟೋ ಶತಮಾನ ನಂತರ ಬಂದವ 15 16 ಅಂತಾರೆ ಸರ್ವಜ್ಞಂದು ಅಲ್ವಾ
ಹಲಸಂಗಿ ಚನ್ನಪ್ಪನವರು ಅದೇ ಉತ್ತಂಗಿ ಚನ್ನಪ್ಪ ಸಾರಿ ಹಲಸಂಗಿ ಅಲ್ಲ ಉತ್ತಂಗಿ ಚನ್ನಪ್ಪನವರು ರೆವರೆಂಟ್ ಫಾದರ್ ಉತ್ತಂಗಿ ಚನ್ನಪ್ಪ ಕ್ರಿಶ್ಚಿಯನ್ ಪಾತ್ರಿ ಅವರು ಸರ್ವಜ್ಞನಿಗೋಸ್ಕರ ಜೀವನನೇ ತೆತ್ತು ಅವನ ವಚನಗಳನ್ನು ಸಂಗ್ರಹಿಸ್ತಾರೆ ಉತ್ತಂಗಿ ಚನ್ನಪ್ಪ ಅಂದ್ರೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಇವ್ರು ಕ್ರಿಶ್ಚಿಯನ್ ಇವರು ಇವರು ಪಾತ್ರಿ ಉತ್ತಂಗಿ ಚನ್ನಪ್ಪ ಪಾತ್ರಿ ನಮ್ಮವರೇ ಇರಬೇಕು ಕ್ರಿಶ್ಚಿಯನ್ ಎಲ್ಲರೂ ನಮ್ಮವರೇ ವೀರಶೈವರಲ್ಲೂ ಕೂಡ ಇದೇ ಒಂದು ಅರ್ಧ ಜನ ಇವತ್ತು ಕನ್ವರ್ಟ್ ಆಗಿರುವಂತ ಎಲ್ಲಾ ಕ್ರಿಶ್ಚಿಯನ್ಸ್ ಒಂದಲ್ಲ ಒಂದು ಕಾಲದಲ್ಲಿ ಕನ್ನಡದ ಹಿಂದೂಗಳಾಗಿದ್ದಾರೆ ಅಲ್ವಾ ನಂತರ ಎಲ್ಲ ಕನ್ವರ್ಷನ್ ಆಯ್ತು ಅಷ್ಟೇ ಹಿಂದೂ ಮುಸ್ಲಿಮ್ಸ್ ಎಲ್ಲ ಹಾಗೆ ಎಲ್ಲ ಆಮೇಲೆ ಕನ್ವರ್ಷನ್ಸ್ ಆಗಿದೆ ಯಾರು ಕೂಡ ನೇರ ಅರೇಬಿಯಿಂದ ಬಂದಿಲ್ಲ ನಮ್ಮವರೇನೆ ಅವರು ನಾವು ತಿಳ್ಕೊಳ್ಳಲ್ಲ ಏನ್ ತೊಂದ್ರೆ ಏನು ಏನ್ ಸಮಸ್ಯೆ ಆಗಿರೋದು ಏನಂದ್ರೆ ನಾವು ತಿಳ್ಕೊತೀವಿ ಅವ್ರು ತಿಳ್ಕೊಬೇಕು ಇಷ್ಟ ತಿಳ್ಕೊಂಡ್ರೆ ಬಹಳ ನೆಕ್ಸ್ಟ್ ನೋಡಿ ಇನ್ನೊಂದು ವಚನ ಓಜೆ ಅಂದ್ರೆ ಏನ್ ಸರ್ ಓಜೆ ಬಜಾವಣೆಯ ಲೆಕ್ಕವನರಿ ಅಂತ ಬಜಾವಣೆ ಅಂದ್ರೆ ತಾಳ ರಿದಮ್ ದುಡಿಸೋದು ಮತ್ತು ಬಡಿದು ಬಡಿಯೋದು ಬಾರಿಸೋದು ಬಣ್ಣ ಬಡಿಯೋರು ಬಾರಿಸೋರು ಬೇಕಲ್ಲ ಬಡಿಯೋರು ಬಾರಿಸೋರು ಓಜೆ ಬಜಾವಣೆ ಅದ್ರ ಲೆಕ್ಕ ಲಂಗ ಎಲ್ಲ ಗೊತ್ತಿಲ್ಲಪ್ಪ ತಾಳಲಯ ಅದೆಲ್ಲ ಯಾವ್ದು ಬೇಡ ಅದೆಲ್ಲ ನಾನು ಕೇರೆ ಮಾಡಿಲ್ಲ ಅಂತ ನಾನು ಒಲಿದಂತೆ ಹಾಡುವೆ ನಲವತ್ತೊಂದೇ ನೋಡಿ ನಲವತ್ತೊಂದೇ ಪೇಜ್ ನಲ್ಲಿ ಸಂಸಾರ ಸಾಗರದ ತೆರೆ ಹೊಬ್ಬಿ ಪುಟ ನಲವತ್ತೊಂದು ಸಂಸಾರ ಸಾಗರದ ತೆರೆ ಹೊಬ್ಬಿ ಮುಖದ ಮೇಲೆ ಅಲಗುತ್ತಿದೆ ನೋಡ ಸಂಸಾರ ಸಾಗರ ಹುರದುದ್ದವೇ ಹೇಳ ಸಂಸಾರ ಸಾಗರ ಕೊರಲುದ್ದವೇ ಹೇಳ ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ ಅಯ್ಯ ಅಯ್ಯ ಎನ್ನ ಹುಯ್ಯನ ಕೇಳಯ್ಯ ಕೂಡಲ ಸಂಗಮ ದೇವ ನಾನೇವೇನೇವೇನಯ್ಯ ನಾನೇನ್ ಮಾಡಲಿ ಏನ್ ಮಾಡಲಿ ನಾನೇವೇನೇವೇನಯ್ಯ ಸಂಸಾರ ಸಾಗರ ಸಂಸಾರ ಅನ್ನೋ ಸಮುದ್ರ ಸಂಸಾರ ಅಂದ್ರೆ ಬೇರೆ ಫ್ಯಾಮಿಲಿ ಇಲ್ಲ ಭವ ಈ ಲೋಕ ಅನ್ನುವಂಥದ್ದು ನಮ್ಮನ್ನ ಕೊರಳ ತನಕ ಮುಚ್ಕೊಂಡಿದೆ ಎದೆ ತನಕ ಮುಚ್ಕೊಂಡಿದೆ ತಲೆ ತನಕ ಮುಚ್ಕೊಂಡ್ಬಿಟ್ಟಿದೆ ಅಪ್ಪ ಇನ್ನೇನು ಮಾತಾಡಲಿ ನಾನು ಇದು ಕುಮಾರ ವ್ಯವಸ್ಥೆಯಲ್ಲಿ ಬರುತ್ತೆ ಪಾಂಡು ಹೇಗೆ ಮಾದ್ರಿಯನ್ನು ನೋಡಿದಾಗ ಅವನು ಪಾದ ತನಕ ಶೃಂಗಾರ ಅವನನ್ನು ಕವಿದು ಬಿಡುತ್ತೆ ಮೋಹ ಆಮೇಲೆ ಮೊಣಕಾಲ ತನಕ ಆಮೇಲೆ ಜಗ್ರತ್ ತನಕ ಆಮೇಲೆ ಎದೆ ತನಕ ಬಂದ್ಬಿಡುತ್ತೆ ಆ ಶೃಂಗಾರದ ಮೋಹ ಅನ್ನೋದು ಅವನನ್ನು ಹಾಗೆ ಕ್ಷಣ ಕ್ಷಣಕ್ಕೆ ಅದು ಉರದುದ್ದವೇ ಅದು ಬರುತ್ತೆ ಕುಮಾರವ್ಯಸ್ತನಲ್ಲಿ ಅಂದ್ರೆ ಬಸವಣ್ಣವರಿಂದ ಮತ್ತು ವಚನಕಾರರಿಂದ ಕುಮಾರವ್ಯಾಸ ತುಂಬಾ ಪ್ರಭಾವಿತನಾಗಿದೆ ಅನೇಕ ವಚನಗಳಿವೆ ಅನೇಕ ಪದ್ಯಗಳಿವೆ ಕುಮಾರವ್ಯಾಸ ಇಲ್ಲಿಂದ ನೇರವಾಗಿ ಪ್ರಭಾವಿತವಾಗಿರುವಂತ ಚಿತ್ರಗಳಲ್ಲಿ ಬರ್ತದೆ ಇದು ಸಾಹಿತ್ಯದಲ್ಲಿ ಉಗಭೋಗ ಅಂತೆಲ್ಲ ಕುಳಾದಿ ಅಂತೆಲ್ಲ ಉಗಭೋಗ ಹೆಚ್ಚು ಕಡಿಮೆ ವಚನಗಳೇ ವಚನಗಳೇ ಬಸವಣ್ಣಿಂದ ಪ್ರಭಾವಿತರಾಗಿ ಉಗಭೋಗ ಮಾಡಿ